ಹಾಯ್, ನನ್ನ ಸಂದಿ ಫಿಲ್ಮ್ ಟಿಕೆಟ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A32 ಫೋನ್ ಇರುವಂಥದ್ದು. ಯೂಶಲಿ ಸ್ಯಾಮ್ಸಂಗ್ ಇನ್ ಎ ಸೀರೀಸ್ ಫೋನ್ಗಳನ್ನ ಆಫ್ಲೈನ್ ಮಾರ್ಕೆಟಲ್ಲಿ ತುಂಬ ಜನ ಪ್ರಿಫರ್ ಮಾಡಿದ್ರೆ, ತುಂಬ ಜನ ಪರ್ಚೇಸ್ ಮಾಡ್ತಾರೆ. ಜೊತೆಗೆ ಕಳೆದ ವರ್ಷ 2020 ಸ್ಯಾಮ್ಸಂಗ್ ಗ್ಯಾಲಕ್ಸಿ A51 ಫೋನ್ ಏನಿತ್ತು, ವಿಶ್ವದ ಅತಿ ಹೆಚ್ಚು ಸೇಲ್ ಆದಂಥ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಅತಿ ಹೆಚ್ಚು ಫೋನ್ಗಳನ್ನ ಈ ಒಂದು ಸ್ಯಾಮ್ಸಂಗ್ ಎ ಸೀರೀಸ್ ಫೋನ್ಗಳು ಸೇಲ್ ಮಾಡ್ತವೆ. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A32 ಫೋನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಫಸ್ಟ್ ಇಂಪ್ರೆಷನ್ನ ಕೊಡ್ತಾ ಇದ್ದೀನಿ. ಈ ಒಂದು ಫೋನ್ ಏನಿದೆ, ಇದು 22,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು, 6GB ರ್ಯಾಮ್ನ ವೇರಿಯಂಟು. ಈ ಒಂದು ಪ್ರೈಸಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ, ತುಂಬ ಸಿಂಪಲ್ ಬಾಕ್ಸ್ ಇದಾಗಿರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಬಾಕ್ಸ್ನ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಇದರೊಳಗಡೆ ಹಿಂದ್ಗಡೆ ಒಂದು ಸಿಮ್ ಎಜೆಕ್ಟರ್ ಪಿನ್ ಇದೆ, ಕೆಳಗಡೆ ಬಿದ್ದೋಗಿದೆ ಗಮನಿಸ್ತಾ ಇದ್ರೆ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎಲ್ಲ ಇದೆ. ಜೊತೆಗೆ ನಿಮಗೆ ಡೈರೆಕ್ಟಾಗಿ ಅದಾದ ನಂತರ ಈ ಒಂದು ಫೋನ್ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಕ್ರೇಜಿ ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಫೋನ್ ಅಂತ ಅನ್ನಿಸ್ತದೆ ನನಗೆ, ತುಂಬ ಪ್ರೀಮಿಯಂ ಆಗಿರುವಂಥದ್ದು ಫಸ್ಟ್ ಲುಕ್ಕಲ್ಲಿ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಒಂದು 15W ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಕೊಟ್ಟಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಅಟ್ಲೀಸ್ಟ್ ಬಾಕ್ಸ್ ಒಳಗೆ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಒಂದು USB Type-C ಡಾಟಾ ಕೇಬಲ್ ಇರುವಂಥದ್ದು, Type-A ಇಂದ Type-C, ಒಂದು ಒಳ್ಳೆಯ ಕ್ವಾಲಿಟಿಯ ಡಾಟಾ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತ ಅಂದರೆ ಆಗಲಿಡ್ದಂಗೆ ಕ್ರೇಜಿ ಲುಕ್ ಆಯಿತಾ, ಲಿಟ್ರಲಿ ತುಂಬ ಪ್ರೀಮಿಯಂ ಫೀಲನ್ನು ಕೊಡ್ತಾ ಇರುವಂಥದ್ದು. ನಿಮಗೆ 20,000 ರೇಂಜಲ್ಲಿರುವಂಥ ಫೋನ್ ಅಂತ ಅನಿಸಲ್ಲ, ಯಾವುದೋ ಹೆವಿ 1,00,000 ದುಡ್ಡಿನ ಫೋನ್ ಇಟ್ಕೊಂಡಿದ್ರೆ ಅನ್ನೋ ಫೀಲ್ ನಿಮಗೆ ಕೊಡ್ತಾ ಇರುವಂಥದ್ದು. ಹಿಂದ್ಗಡೆಯಿಂದ ಅಂತೂ ಬೆಂಕಿ ಲುಕ್ ಮಾತ್ರ. ಇದ್ರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಇನ್ನು ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡ್ಬೇಕಂತಂದರೆ, ಫಸ್ಟು ಈ ಒಂದು ಫೋನ್ನ ಹಿಂದ್ಗಡೆ ಡಿಸೈನಿಗೆ ಬಂದ್ಬಿಡೋಣ ಆಯಿತಾ. ಹಿಂದ್ಗಡೆ ನಿಮಗೆ ಈ ಒಂದು ಕ್ಯಾಮ್ರಾ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು, ನಾರ್ಮಲ್ ಫೋನ್ ರೀತಿ ಇಲ್ಲ. ಈ ಒಂದು ಫೋನ್ನ ಬ್ಯಾಕ್ ಏನಿದೆ, ಆ ಒಂದು ಬ್ಯಾಕ್ಗೇನೆ ಡೈರೆಕ್ಟಾಗಿ ಒಂದು ಕ್ಯಾಮ್ರಾವನ್ನು ಹಾಕಿರುವಂಥದ್ದು. ಟೋಟಲ್ 4 ಕ್ಯಾಮ್ರಾದಿಂದ ಮತ್ತೊಂದು ಸಿಂಗಲ್ LED ಫ್ಲ್ಯಾಶ್ ಇದೆ ಆಯಿತಾ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನಿಮಗೆ ಸಿಗ್ತಾ ಇಲ್ಲ, ಸೊ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಜೊತೆಗೆ ನಿಮ್ಮ ಹಿಂದ್ಗಡೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ಸೊ ಸ್ಕ್ರ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ ಕವರ್ ಹಾಕ್ಕೊಂಡ್ರೆ ಒಳ್ಳೆಯದು, ಮತ್ತು ಸ್ಮಡ್ಜಸ್ ಕೂಡ ತುಂಬ ಆಗ್ತಾ ಇದೆ ಗಮನಿಸ್ತಾ ಇದ್ದೀರ, ತುಂಬ ಅಂದರೆ ತುಂಬ ಸ್ಮಡ್ಜಸ್ ಆಗ್ತಾ ಇರುವಂಥದ್ದು. ಸೊ ಲುಕ್ ವೈಸ್ ಅಂತೂ ಹಿಂದ್ಗಡೆ ಬೆಂಕಿ ಇರುವಂಥದ್ದು, ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಯಾವುದೋ ಲಿಟ್ರಲಿ ಯಾವುದೋ 1,00,000 ಫೋನ್ ಅಂತ ಹಿಂದ್ಗಡೆ ಅನಿಸುತ್ತೆ. ಸೊ ಹಂಗೆ ಇರುವಂಥದ್ದು. ಸೊ ಇನ್ನು ಮುಂದಕ್ಕೆ ಬಂತು ಅಂತಂದರೆ ನಿಮಗೆ ಟಿಯರ್ ಡ್ರಾಪ್ ನಾಚ್ ನಿಮಗೆ ಸಿಗ್ತದೆ, ಒಂದು ಸ್ವಲ್ಪ ಟಿಯರ್ ಡ್ರಾಪ್ ಸ್ವಲ್ಪ ಉದ್ದ ಇದೆ ಅಂತ ಅನ್ನಿಸ್ತು ನನಗೆ. ಫುಲ್ ಸ್ಕ್ರೀನ್ ಡಿಸ್ಪ್ಲೇ, ಮುಂದ್ಗಡೆ ಇರುವಂಥದ್ದು ಗ್ಲಾಸು, ಗೊರಿಲ್ಲಾ ಗ್ಲಾಸ್ 5, ಅಷ್ಟು ಇದೆ, ಸ್ಕ್ರ್ಯಾಚ್ ಆಗಲ್ಲ. ಬೆಜಲ್ ಮೇಲೆ ಮತ್ತು ಎಡ್ಗಡೆ ಬಲ್ಗಡೆ ತುಂಬಾ ತುಂಬ ಕಡಿಮೆ ಇದೆ. ಬಾಟಮಲ್ಲಿ ಸ್ವಲ್ಪ ಬೆಜಲ್ ಜಾಸ್ತಿ ಅಂತ ಅನ್ನಿಸ್ತು. ಆಗಲಿದ್ದಂಗೆ ಈ ಒಂದು ಫೋನ್ ಮುಂದ್ಗಡೆ ನಿಮಗೆ ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು, ಒಂದು ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇರುವಂಥದ್ದು, ಒಂದು ಒಳ್ಳೆ ವಿಷಯ. ಯೂಶಲಿ ಪ್ರೆಸೆನ್ಸ್ ಎಲ್ಲರೂ ಕೂಡ ಈಗ Type-C ನೀಡ್ತಾ ಇದ್ದಾರೆ, ಮತ್ತು 3.5mm ಹೆಡ್ಫೋನ್ ಜಾಕ್ಸ ಇದೆ, ಇನ್ನೊಂದು ಒಳ್ಳೆ ವಿಷಯ. ಮತ್ತು ಒಂದು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇರುವಂಥ 2 SIM ಮತ್ತೊಂದು SD ಕಾರ್ಡ್ ಅದಕ್ಕೆ ಹಾಕ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇದೊಂದು ಪ್ಲಾಸ್ಟಿಕ್ ಫ್ರೇಮ್ ಆಗಿರುವಂಥದ್ದು, ತುಂಬ ಲೈಟ್ ವೈಟ್ ಇದೆ ಅದರಿಂದ. ಸೊ ಹಿಂದ್ಗಡೆ ಗ್ಲಾಸ್ ಪ್ಯಾಕ್ ನೀಡಬೇಕಾಗಿತ್ತು, ಇನ್ನು ಬೆಂಕಿ ಆಗಿರುತ್ತೆ. ಬಟ್ ಲುಕ್ ವೈಸ್ ಅಂತೂ ಸಖತ್ತಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಲುಕ್ ವೈಸ್ ಅಂತೂ ಕ್ರೇಜಿ ಆಗಿದೆ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ 6.4 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಜೊತೆಗೆ ಇದು 90Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ತುಂಬ ಒಳ್ಳೆಯ ವಿಷಯದಲ್ಲಿ ಇಷ್ಟಪಡ್ತೀನಿ. ಮತ್ತು ತುಂಬ ಬ್ರೈಟಾಗಿ ಕೂಡ ಇದೆ ಈ ಒಂದು ಡಿಸ್ಪ್ಲೇ, 800 nits ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ತುಂಬ ಒಂದು ಲೆವೆಲಿಗೆ ಬಿಸಿಲಿಗೆ ಹೋದ್ರೆ ಸಹ ತುಂಬ ಬ್ರೈಟಾಗಿ ಕಾಣುತ್ತೆ, ಕ್ಲಾರಿಟಿ ಬೆಂಕಿ ಇದೆ, ಕಲರ್ಸ್ ಅಂತೂ ತುಂಬ ಚೆನ್ನಾಗಿರುವಂಥದ್ದು, ವಿವಿಡ್ ಕಲರ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಡಿಸ್ಪ್ಲೇ 1 of the best ಡಿಸ್ಪ್ಲೇ. ಸ್ಯಾಮ್ಸಂಗಲ್ಲಿ ನೀವು ಡಿಸ್ಪ್ಲೇ ಬಗ್ಗೆ ತಲೆಗೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಅವ್ರದೇ ಡಿಸ್ಪ್ಲೇ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಒಂದು ಡಿಸ್ಪ್ಲೇ ಕೂಡ ತುಂಬ ಚೆನ್ನಾಗಿದೆ, ತುಂಬ ಪ್ರೀಮಿಯಂ ಡಿಸ್ಪ್ಲೇದಾಗಿರುವಂಥದ್ದು. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ, ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು, 6GB ರ್ಯಾಮ್ ಮತ್ತು 128GB ಸ್ಟೋರೇಜು. ಇದರಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4 ರ್ಯಾಮ್ ಆಗಿರುವಂಥದ್ದು. ಸ್ಟೋರೇಜ್ ಯಾವುದು ಅಂತ ಸ್ಪೆಸಿಫೈ ಮಾಡಿಲ್ಲ ಅವರು. ಸೊ ಅದು ನನಗನ್ನಿಸ್ದಂಗೆ UFS 2.1 ಸ್ಟೋರೇಜ್ ಆಗಿರ್ಬೋದು, ಅಥವಾ
ಇ ಎಂ ಸಿ ಅಲ್ಲ ಅಂತ ಅನ್ಕೋತೀನಿ, ಯು ಎಫ್ ಎಸ್ 2.1 ಇರಬಹುದು ಅಂತ ಅನ್ಕೋತೀನಿ. ಅವ್ರು ಏನು ಸ್ಪೆಸಿಫೈ ಮಾಡಿಲ್ಲ. ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ವೇರಿಯಂಟ್ಸ್ ಅಲ್ಲಿ ನಿಮಗೆ ಈ ಒಂದು ಫೋನ್ ಬರುತ್ತೆ. ನಿಮ್ಗೆ ಇಷ್ಟ ಬಂದಿದ್ದ ಕಲರ್ನ ಬ್ಲೂ ಕಲರ್ ಅನ್ನಿಸಿಂಗ್ ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ಗಿಂತ ಬ್ಲೂ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಪ್ರಿಫರ್ ಮಾಡ್ಬೋದು. ನಿಮಗೆ ಈ ಒಂದು ವೇರಿಯಂಟಿಗೆ 22,000 ರೂಪಾಯಿ ಇರುವಂಥದ್ದು ನಮ್ಮ ಭಾರತದಲ್ಲಿ ನೀವು ಪರ್ಚೇಸ್ ಮಾಡ್ತೀನಿ ಅಂತಂದರೆ 22,000 ರೂಪಾಯಿಗೆ ನೋಡೋಣ ವರ್ತ ಅಂತ. ಇನ್ನು ಉದಾಹರಣೆ, ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ ಮೀಡಿಯಾ ಟೆಕ್ ಇಲಿಯೋ G80 ಪ್ರೊಸೆಸರ್ ಇರುವಂಥದ್ದು ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದಾಗಿದೆ. ಆದರೆ ಈ ಒಂದು ಬೆಲೆಗೆ ಇದಕ್ಕಿಂತ ಒಳ್ಳೆಯ ಪ್ರೊಸೆಸರ್ನ ಹೊಂದಿರುವಂಥ ಫೋನ್ಗಳು ನಿಮಗೆ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇದು ಕೂಡ ತುಂಬ ಒಳ್ಳೆಯ ಪ್ರೊಸೆಸರು. ಕಳೆದ ಬಾರಿ ಏನು A31 ಇತ್ತು ಅದಕ್ಕಿಂತ ಪವರ್ಫುಲ್ ಆಗಿ, ಲಾಸ್ಟ್ ಟೈಮು P65 ಪ್ರೊಸೆಸರ್ ಹಾಕಿದ್ರು ಅಂತ ಅನ್ಕೋತೀನಿ, ಅದಕ್ಕಿಂತ ಸ್ವಲ್ಪ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದಾಗಿದೆ. ಸೊ ಒಂದು ಡೀಸೆಂಟ್ ಅಪ್ಗ್ರೇಡ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಸೊ ನಿಮಗೆ ಈ ಒಂದು ಪ್ರೊಸೆಸರ್ನಲ್ಲಿ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಬೇಸಿಕ್ ಗೇಮ್ಗಳನ್ನು, ಎಲ್ಲ ಗೇಮ್ಗಳನ್ನ ಆಡ್ಕೊಬೋದು ಒಂದು ಮಾಡರೇಟ್ ಸೆಟ್ಟಿಂಗ್ನಲ್ಲಿ. ಸೊ ಅದಕ್ಕೇನು ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ. ಬಟ್ ಹೆವಿ ಗೇಮರ್ಸ್ಗಳಿಗೆ ಅಂತ ಅಂದರೆ ಈ ಒಂದು ಪ್ರೊಸೆಸರ್ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನಿಮಗೆ ಎಕ್ಸ್ಪೀರಿಯನ್ಸ್, ಯೂಸರ್ ಎಕ್ಸ್ಪೀರಿಯನ್ಸ್ ವೈಸು ಇದು 90Hz ರಿಫ್ರೆಶ್ ರೇಟ್ ಹೊಂದಿರೋದ್ರಿಂದ ತುಂಬ ಸ್ಮೂತ್ ಆಗಿ ರನ್ ಆಗುತ್ತೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಪ್ರೊಸೆಸರ್ ಚೆನ್ನಾಗಿದೆ, ಬಟ್ ಇನ್ನೂ ಒಳ್ಳೆ ಪ್ರೊಸೆಸರ್ ಹಾಕ್ಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಇನ್ನು ಕ್ಯಾಮರಾ ಬಗ್ಗೆ ಮಾತನಾಡಬೇಕಂತಂದ್ರೆ, ಈ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 64 MP ನ ಮೈನ್ ಸೆನ್ಸರ್ ಆಗಿರುವಂಥದ್ದು. ಈ ಒಂದು ಸೆನ್ಸರ್ ಏನಿದೆ, ಇದು 1.8 ಅಪರ್ಚರ್ನ ಹೊಂದಿರುವಂಥದ್ದು. ಲೋ ಲೈಟಲ್ಲಿ ಒಂದು ಡೀಸೆಂಟ್ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ನನಗೆ ಅನ್ನಿಸ್ದಂಗೆ ಈ ಒಂದು ಮೈನ್ ಸೆನ್ಸರ್ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ, ಒಳ್ಳೆ ಕ್ಲಾರಿಟಿಯನ್ನು, ಒಳ್ಳೆ ಕಲರ್ಸನ್ನು ಹೊಂದಿರುವಂಥ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ನನಗೆ ಕ್ರೇಜಿ ಆಗಿದೆ ಅಂತ ಅನ್ನಿಸ್ತಿಲ್ಲ. ಯೂಶ್ವಲಿ ನಿಮಗೆ ಈ ಒಂದು ರೇಂಜಲ್ಲಿ ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಅಥವಾ ಇದಕ್ಕಿಂತ ಚೆನ್ನಾಗಿರುವಂಥ ಫೋಟೋವನ್ನು ಪ್ರೊಡ್ಯೂಸ್ ಮಾಡಬಲ್ಲಂಥ ಸೆನ್ಸರ್ಗಳು ನಿಮಗೆ ಈ ಒಂದು ಪ್ರೆಸೆಂಟಲ್ಲಿ ಸಿಗ್ತವೆ ಅಂತ ನನಗೆ ಅನ್ನಿಸ್ತು. ಬಟ್ ಇದು ಕೂಡ ತುಂಬ ಚೆನ್ನಾಗಿರುವಂಥದ್ದು, ಒಳ್ಳೆ ಕ್ಲಾರಿಟಿಯ ಫೋಟೋನ ಇದು ಪ್ರೊಡ್ಯೂಸ್ ಮಾಡುತ್ತೆ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನೊಂದು 8 MP ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಇದು ಕೂಡ ತುಂಬ ವೈಡ್ ಆಗಿದೆ, ತುಂಬ ಕ್ಲಿಯರ್ ಆಗಿರುವಂಥದ್ದು. ಈ ಸೆನ್ಸರ್ ಕೂಡ ತುಂಬ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಇದೆ, 5 MP ಎಂದು ಮ್ಯಾಕ್ರೋ ಲೆನ್ಸು. ಇದು ಪರವಾಗಿಲ್ಲ ಒಂದು ಲೆವೆಲ್ಗೆ, ಇಂಪ್ರೆಸಿವ್ ಅಂತ ಅನ್ನಲ್ಲ. ಮತ್ತು ಇನ್ನೊಂದು 5 MP ಎಂದು ಡೆಪ್ ಸೆನ್ಸರ್ ಇರುವಂಥದ್ದು, ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಸೊ ಓವರಾಲ್ ಈ ಒಂದು ಫೋನ್ ಪ್ರೊಡ್ಯೂಸ್ ಮಾಡುವಂಥ ಫೋಟೋ ಸ್ಯಾಂಪಲ್ಸ್ ನೀವು ಗಮನಿಸ್ತಾ ಇದ್ದೀರಾ, ತುಂಬ ಚೆನ್ನಾಗಿರುವಂಥದ್ದು, ತುಂಬ ಚೆನ್ನಾಗಿರುವಂಥದ್ದು. ಬಟ್ ನನಗನ್ನಿಸ್ದಂಗೆ ಇನ್ನೂ ಒಳ್ಳೆ ಕ್ಯಾಮ್ರಾಗಳು ಸಿಗ್ತವೆ ರೇಂಜಲ್ಲಿ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ಈ ಒಂದು ಫೋನಲ್ಲಿ 20 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಅಂತೂ ಕ್ರೇಜಿ ಆಗಿದೆ, ಸಖತ್ತಾಗಿರುವಂಥದ್ದು ಫ್ರಂಟ್ ಕ್ಯಾಮ್ರಾ. ಫೋಟೋ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಆಯಿತಾ, ತುಂಬ ಒಳ್ಳೆ ಕ್ಲಾರಿಟಿಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದನ್ನು ನೀವೇ ನೋಡಿ ಜಡ್ಜ್ ಮಾಡ್ಬೋದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತಂದರೆ, ಈ ಒಂದು ಫೋನ್ನ ಫ್ರಂಟ್ ಕ್ಯಾಮ್ರಾ ಮತ್ತು ಬ್ಯಾಕ್ ಕ್ಯಾಮ್ರಾ ಎರಡೂ ಕೂಡ ಸದ್ಯಕ್ಕೆ ಕೇವಲ ಫುಲ್ HD ರೆಸೊಲ್ಯೂಷನಲ್ಲಿ ವಿಡಿಯೋನ ಶೂಟ್ ಮಾಡಬಲ್ಲಂಥ ಸಾಮರ್ಥ್ಯ ಇರುವಂಥದ್ದು. ನನಗನ್ನಿಸ್ದಂಗೆ 4K ನೀಡ್ಬೋದಾಗಿತ್ತು ಅಂತ ಅನ್ಕೋತೀನಿ. ಮೋಸ್ಟ್ಲಿ ಅಪ್ಗ್ರೇಡ್, ನೆಕ್ಸ್ಟ್ ಫ್ಯೂಚರ್ ಅಪ್ಗ್ರೇಡ್ನಲ್ಲಿ ಸಾಫ್ಟ್ವೇರ್ ಮುಖಾಂತರ ಈ ಒಂದು ಫೀಚರ್ ತಂದರೂ ತರ್ಬೋದು. ಸೊ ಕಾದ್ನೋಣ, 4K ನೀಡಬೇಕಾಗಿತ್ತು. ಸೊ ಓವರಾಲ್ ಕ್ಯಾಮ್ರಾ ಚೆನ್ನಾಗಿದೆ, ಪರವಾಗಿಲ್ಲ, ನಾನು ಇಂಪ್ರೆಸಿವ್ ಅಂತಾನಲ್ಲ, ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್. ಇದು ಕೂಡ ತುಂಬ ಫಾಸ್ಟ್ ಆಗಿದೆ, ಮತ್ತು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು, ಇದು ಕೂಡ ತುಂಬ ಫಾಸ್ಟ್ ಆಗಿರುವಂಥದ್ದು, ಏನು ತೊಂದರೆ ಇದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ 5000mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆರಾಮಾಗಿ ನನಗೆ ಅನ್ನಿಸ್ದಂಗೆ ಒಂದಿನ ಆರಾಮಾಗಿ ಒಂದು ಮಾಡ್ರೇಟ್ ಯೂಸಿಗಂತೂ ಬಂದೇ ಬರುತ್ತೆ. ನೀವು ಹೆಂಗೆ ಯೂಸ್ ಮಾಡಿದ್ರೆ ಒಂದಿನ ಬರುತ್ತೆ 5000 ಅಂತ ಅಂದರೆ. ಜೊತೆಗೆ ಈ ಒಂದು ಬಾಕ್ಸ್ ಒಳಗೆ 15W ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ನೀಡಿದ್ದಾರೆ. ನಿಮಗೆ ಈ ರೇಂಜಲ್ಲಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ, ಅಟ್ಲೀಸ್ಟ್ 25W ನೀಡಿದರೆ ಇನ್ನೂ ಸೂಪರ್ ಆಗಿರ್ತಿತ್ತು. ಬಟ್ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಟ್ಲೀಸ್ಟ್ ಈ ರೀಸೆಂಟ್ ಡೇಸಲ್ಲಿ ಈ ಒಂದು ಬಾಕ್ಸ್ ಒಳಗೇ ಒಂದು ಚಾರ್ಜರ್ ನೀಡಿದರೆ ದೊಡ್ಡ ವಿಷಯ ಅದು. ಫ್ಯೂಚರಲ್ಲಿ ಅದನ್ನು ಕೂಡ ನೀಡದೇ ಇರಬಹುದು, ಗೊತ್ತಿಲ್ಲ. ಇದನ್ನು ಬಿಟ್ಟರೆ ಈ ಒಂದು ಫೋನ್ ಇರುವಂಥ OS ಬಂದುಬಿಟ್ಟು Android 11 ಬೇಸ್ ಮೇಲೆ ರನ್ ಆಗ್ತಿರುವಂಥ 1UI ಆಯಿತಾ. ಸೊ ಈ ಒಂದು 1UI ಚೆನ್ನಾಗಿದೆ, ತುಂಬ ತುಂಬ ಕ್ಲೀನ್ ಅಂತ ಅನ್ನೋಲ್ಲ ನಾನು. ಕೆಲವೊಂದು ಅಪ್ಲಿಕೇಶನ್ಗಳನ್ನ ಅವರೇ ಪ್ರೀ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಅದನ್ನ ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಯೂಸರ್ ಎಕ್ಸ್ಪೀರಿಯನ್ಸ್ ವೈದಂತೂ ರೀಸೆಂಟ್ ಡೇಸಲ್ಲಿ 1UI ತುಂಬ ಚೆನ್ನಾಗಿದೆ, ನಿಮಗೆ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡಬೇಕಂತ ಅಂದರೆ, ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಬಾಟಮ್ ಫೈರಿಂಗು. ಸೊ ಸ್ಪೀಕರ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಜೋರಾಗಿ ಕೇಳುತ್ತೆ. ಸ್ಟೀರೋ ಸ್ಪೀಕರ್ ನಡೆದರೆ ಇನ್ನು ಬೆಂಕಿ ಇರ್ತಾ ಇತ್ತು. ಸೊ ನನಗೆ ನೀಡಬೇಕಾಗಿತ್ತು ಅಂತ ಅನ್ಕೋತೀನಿ, ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ಕೆಲವೊಂದು ವಿಷಯಗಳಲ್ಲಿ ಅಂತ ಅನ್ನಿಸ್ತು. ಸೊ ನೀವಾಗಾದರೆ ಕೇಳ್ಬೋದು ಈ ಒಂದು ಫೋನನ್ನು ಈ ಒಂದು ಪ್ರೈಸ್ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದು 22,000 ಕೊಟ್ಟು ಅಂತ. ನನಗನ್ನಿಸ್ದಂಗೆ 22,000 ರೂಪಾಯಿಗೆ ಇದು ಸ್ವಲ್ಪ ಕಡಿಮೆ ಫೀಚರನ್ನು ನೀಡ್ತದೆ ಅಂತ ಅನ್ನಿಸ್ತು. ಬಟ್ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ನಲ್ಲಿ
ಆರಾಮಾಗಿ ಇದನ್ನು ಪರ್ಚೇಸ್ ಮಾಡೋದು, ಏನಕ್ಕೆಂದರೆ ಕೆಲವೇ ಕೆಲವು ಆಪ್ಷನ್ ನಿಮಗೆ ಈ ಒಂದು ಪ್ರೆಸೆನ್ಸಲ್ಲಿ ಇರುವಂಥದ್ದು. ಸೊ ನೀವು ಯೋಚನೆ ಮಾಡಿ ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ಬೇಕು ಅಂತಂದರೆ ಇದನ್ನು ಆರಾಮಾಗಿ ಪರ್ಚೇಸ್. ಯೂಶ್ವಲಿ ಇದೇನಂದರೆ ಆನ್ಲೈನ್ಗಿಂತ ಜಾಸ್ತಿ ಆಫ್ಲೈನಲ್ಲಿ ತುಂಬ ನಿಮಗೆ ಕಾನ್ಸಂಟ್ರೇಟ್ ಮಾಡ್ತಾರೆ, ತುಂಬ ಆಫ್ಲೈನ್ ತುಂಬ ಸೇಲ್ಸ್ ಮಾಡ್ತಾರೆ ಅವರು, ಆಯಿತಾ. ಜೊತೆಗೆ ನಿಮಗೆ ಬ್ಯಾಂಕ್ ಆಫರ್ಸ್ ಅದು ಇದು ಎಲ್ಲ ಸಿಗ್ತಾ ಇರುತ್ತೆ. ಸೊ ಅದರಿಂದ ನನ್ನ ಅನಿಸ್ತಂಗೆ ಎಫೆಕ್ಟಿವ್ ಆಗಿ ಒಂದು ಫೋನ್ ಸುಮಾರು ಒಂದು 18-19 ಸಾವಿರ ರೇಂಜಲ್ಲಿ ಬ್ಯಾಂಕ್ ಆಫರ್ ಎಲ್ಲ ಹೋಗ್ಬಿಟ್ಟು ತೊಗೊಬೋದು, ಇನ್ನು ಕಡಿಮೆಗೆ ಸಿಗುತ್ತೆ ನಿಮ್ಗೆ ಆಫ್ಲೈನಲ್ಲಿ. ಸೊ ಈ ಪ್ರೈಸಿಂದಲ್ಲಿ ನಾನು ಆಬ್ವಿಯಸ್ಲಿ ಸ್ಯಾಮ್ಸಂಗಲ್ಲಿ ಚೆನ್ನಾಗಿದೆ, ಬಟ್ ನಿಮಗೆ ಸ್ಪೆಕ್ ವೈಸ್ ಬೇಕು ನಿಮಗೆ ಫುಲ್ಲು, ಬ್ರ್ಯಾಂಡ್ ಪ್ರಿಫರೆನ್ಸ್ ಇಲ್ಲ ಅಂತ ಅಂದರೆ ಸೊ ನೀವು ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಇದಕ್ಕಿಂತ ಒಳ್ಳೆ ಫೋನ್ಗಳು ಸಿಗ್ತವೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಲುಕ್ ವೈಸ್ ಅಂತೂ ನನಗೆ ಅನಿಸ್ತಂಗೆ ಈ ಪ್ರೆಸೆನಲ್ಲಿ ಯಾರೂ ಇದನ್ನು ಬೀಟ್ ಮಾಡೋದಕ್ಕಾಗಲ್ಲ. ಹಂಗಿರುವಂಥದ್ದು ಬೆಂಕಿ ಇರುವಂಥದ್ದು ಸಖತ್ತಾಗಿದೆ ಮಾತ್ರ ಲುಕ್ಕು. ಇದಂತೂ ನನಗೊಂಥರ ಪ್ರೀಮಿಯಮ್ ಫೋನನ್ನು ಕೈಲಿಟ್ಕೊಳ್ಳೋ ಫೀಲ್ನ ಕೊಡ್ತಾ ಇದೆ. ಸೊ ಅದು ನಿಮಗೂ ಹಂಗೆ ಅನಿಸಿರ್ಬೋದು, ಬೆಂಕಿ ಲುಕ್ ಮಾತ್ರ ಹಿಂದ್ಗಡೆ ಈ ಥರ ಏನು ಗೊತ್ತಿಲ್ಲ, ಗ್ಲಾಸ್ ಬ್ಯಾಗ್ ಹಾಕ್ಬಿಟ್ಟು ಹಿಂದ್ಗಡೆ ರೀತಿ ಒಂದು ಕ್ಯಾಮ್ರಾ ಈ ಥರ ಕೊಟ್ಬಿಟ್ರು ಅಂತೂ ಹೆಂಗೆ ಕಾಣುತ್ತೆ ಅಂತ ಅಂದರೆ ತುಂಬ ಕ್ಲೀನ್ ಇರುವಂಥದ್ದು ನೋಡಿ, ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇನ್ನು ಹಿಂದೆ ಹಾಕಿಲ್ಲ ಅವರು, ಸಕ್ಕರೆ ಕಾಣುತ್ತೆ. ಇದೇ ನನಗೆ ತುಂಬ ಇಂಪ್ರೆಸ್ ಮಾಡಿದ್ದು. ಡಿಸ್ಪ್ಲೇ ತುಂಬ ಇಂಪ್ರೆಸ್ ಮಾಡಿತು ನನಗೆ, 90Hz ರಿಫ್ರೆಶ್ ರೇಟ್ ಇದ್ದಾರೆ ಸಲ. ಸೊ ಪ್ರೊಸೆಸರ್ ಪರವಾಗಿಲ್ಲ, ಅಪ್ಗ್ರೇಡ್ ಆಗಿರುವಂಥದ್ದು ಒಂದು ಸ್ವಲ್ಪ G80ಗೆ. ಅದನ್ನು ಬಿಟ್ಟರೆ ಬ್ಯಾಟ್ರಿ 5000mAh ಕೆಪಾಸಿಟಿ, ಸೊ ಪರವಾಗಿಲ್ಲ ಈ ಒಂದು ಫೋನು. ನೋಡಿ ಸ್ಯಾಮ್ಸಂಗ್ ಪ್ರಿಯರು ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಲವೇ ಕಾಮೆಂಟಲ್ಲಿ ಕೂಡ ತಿಳಿಸ್ಬೋದು. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಒಂದು ವಿಡಿಯೋದಲ್ಲಿ.